जेसीआई मंगला गंगोत्री कोणाचे प्रवर्तित जेसीआई तोकोटू स्टार गुरुवार तोकोटू अंबिका रोड न गट्टी समाज भवन उद्घाटने उद्घाटना समारंभद प्रारंभदल्लि जेसीआई मंगला गंगोत्रिय अध्यक्षराद जेसी फ्रांसी फ्रांकी कुटीन अतिथिगळन्नु स्वागतिसि प्रास्तावनीय मातुगळन्नु आडिदरु। जेसी तोकोटू स्टार न नूतन अध्यक्षयागि जेसी निर्मा डिसोजा अवरु आय्केगोंडरु। डॉक्टर अरुण उल्लाल उल्लाल भारत विद्यासंस्थेय मुख्य शिक्षकी श्रीमती विनय एन शेटी सेरिदंते 25क्कू मिक्की सदस्यरु ई संदर्भ जेसीआई तोकोटू स्टार क्लबिगे सेर्पडेगोंडरु। अवरिगे वलय अध्यक्षराद सौजन्य हेगडे प्रतिज्ञा विधि बोधिसिदरु। ನಾನು ಜೆಸಿ ಉದ್ದೇಶಗಳನ್ನು ವಿಶ್ವಾಸಪೂರ್ವಕವಾಗಿ ಈಡೇರಿಸುತ್ತೇನೆಂದು ಹಾಗೂ ಜೆಸಿ ತತ್ವ ಹಾಗೂ ಆದರ್ಶಗಳನ್ನು ಸದಾ ಎತ್ತಿ ಹಿಡಿಯುತ್ತೇನೆಂದು ವಿದ್ಯುಕ್ತಪೂರ್ವಕವಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತೇನೆ। ಕಂಗ್ರಾಚುಲೇಷನ್ಸ್। ಇಂದಿನಿಂದ ನಿಮ್ಮ ಹೆಸರಿನ ಎದುರುಗಡೆ ಜೆಸಿ ಅನ್ನುವಂತ ಎರಡು ಅಕ್ಷರಗಳನ್ನು ಸೇರಿಸಿಕೊಂಡು ನೂತನವಾಗಿ ಪ್ರಾರಂಭವಾಗುವಂತಹ ಜೆಸಿಐ ಮಂಗಳ ಗಂಗೋತ್ರಿ ಕೊಣಾಜೆ ಪ್ರವೃತ್ತವಾದಂತಹ ಜೆಸಿಐ ತೊಕ್ಕೊಟ್ಟು ಸ್ಟಾರ್ನ ಸದಸ್ಯರು ಅಂತ ಹೆಮ್ಮೆ ಅಂತ ಹೇಳ್ಕೊಳ್ಬಹುದು। ಕಂಗ್ರಾಚುಲೇಷನ್ಸ್ ಅಂಡ್ ವೆಲ್ಕಮ್ ಟು ಜೆಸಿಐ। ನಂತರ ದೀಪ ಬೆಳಗಿಸಿ ನೂತನ ಕ್ಲಬ್ ಅನ್ನು ಉದ್ಘಾಟಿಸಲಾಯಿತು। ಉದ್ಘಾಟನೆ ನೆರವೇರಿಸಿದ ಸೌಜನ್ಯ ಹೆಗಡೆ ಈ ಸಂದರ್ಭ ಮಾತನಾಡಿದರು। ಋಣಾನುಬಂಧ ಅಂತ ನಾವೆಲ್ಲರೂ ಕೇಳ್ಕೊಳ್ತಾ ಇದ್ದೇವೆ। ಜೆಡ್ ವಿಪಿ ಅವರು ಹೇಳಿದ್ರು ನನ್ನ ಅಧ್ಯಕ್ಷೀಯ ವರ್ಷದಲ್ಲಿ ನಾನೊಂದು ಘಟಕವನ್ನು ಪ್ರಾರಂಭಿಸಬೇಕು ಅಂತ ಅನ್ನಿಸ್ತಾ ಇದೆ ಆಗಲಿಲ್ಲ, ಜೆಡ್ ವಿಪಿ ಆಗಿ ಅನ್ನಿಸ್ತಾ ಇದೆ ಆಗಲಿಲ್ಲ ಅಂತ। ಆದರೆ ಏನೂ ಒಂದು ಆಸೆ ಇಲ್ಲದೆ, ಏನೂ ಒಂದು ಎಕ್ಸ್ಪೆಕ್ಟೇಷನ್ ಅಥವಾ ಆಸ್ಪಿರೇಷನ್ ಇಲ್ಲದೆ ಸಡನ್ ಆಗಿ ಒಂದು ಹೊಸ ಘಟಕ ಬಂದಿದೆ, ಅದು ಕೂಡ ವಲಯಾಧ್ಯಕ್ಷರಿಗೆ ಒಂದು ಸರ್ಪ್ರೈಸ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಜುಗಲ್ ಬಂದಿ ಕಾರಣ ಆಗಿದೆ। ಆ ಕಡೆ ಇದ್ದಂತಹ ಡೈನಾಮಿಕ್ ಝೋನ್ ಪ್ರೆಸಿಡೆಂಟ್ ಅಂದ್ರೆ ಈ ವರ್ಷದ ಐಪಿಜೆಡ್ಪಿ ಹಾಗೂ ಫ್ರಾಂಕಿ ಅವರು ಸಡನ್ ಆಗಿ ಒಂದ್ ದಿವಸ ನನ್ಗೆ ಹೇಳ್ತಾರೆ ಬೆಳಿಗ್ಗೆ ಝೂಮ್ ಮೀಟಿಂಗ್ಗೆ ಜಾಯ್ನ್ ಆಗಿ ಮೇಡಮ್ ಜಾಯ್ನ್ ಆಗಿ ಕೂತ್ಕೊಳ್ಳುವಾಗ ಹೊಸ ಘಟಕಾಧ್ಯಕ್ಷರಿದ್ದಾರೆ, ಹೊಸ ಘಟಕದ ಸದಸ್ಯರಿದ್ದಾರೆ ಹಾಗೂ ಜೆಡ್ ಜಿ ಎನ್ ಡಿ ಜೆಡ್ ವಿ ಪಿ ನಾನು ಮೂರು ಜನರಿಗೆ ಸರ್ಪ್ರೈಸ್ ಆಗಿ ಎಸ್ ಜೆಸಿಎ ತೊಕ್ಕಟ್ಟು ಸ್ಟಾರ್ ಅನ್ನುವಂಥ ಹೊಸ ಘಟಕವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಅಂತ ಎಮ್ ಎಸ್ ಡಬ್ಲ್ಯೂ ಅನ್ನು ಮಾಡಿದಂತಹ ಹೊಸ ಅಧ್ಯಕ್ಷರು। ಖುಷಿಯ ವಿಚಾರ ಅಂದರೆ ಮಹಿಳಾ ಘಟಕಾಧ್ಯಕ್ಷೆ ಬರ್ತಾ ಇದ್ದಾರೆ ಈ ವರ್ಷ। ವಲಯ 15ರ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳಾ ವಲಯಾಧ್ಯಕ್ಷೆ ಘಟಕಕ್ಕೆ ಒಂದು ಘಟಕಾಧ್ಯಕ್ಷೆಯಾಗಿ ಮಹಿಳೆ ಬರ್ತಾಳೆ ಅಂತ ಹೇಳಿದ್ರೆ ಸ್ವಾರ್ಥದಲ್ಲಿ ಖುಷಿಯಾಗುತ್ತೆ। ಎಸ್ ಎ ಲೇಡಿ ಇಸ್ ಕಮಿಂಗ್। ಮುಖ್ಯ ಅತಿಥಿಗಳಾಗಿದ್ದ ವಲಯ ಉಪಾಧ್ಯಕ್ಷರಾದ ಜೆಸಿ ಶರತ್ ಕುಮಾರ್, ವಲಯ ನಿರ್ದೇಶಕರಾದ ಜೆಸಿ ಪಶುಪತಿ ಶರ್ಮಾ ಮುಂತಾದವರು ಸಾಂದರ್ಭಿಕವಾಗಿ ಶುಭ ಕೋರಿದರು। 2020ರಲ್ಲಿ ನಾನು ಕೂಡ ಫ್ರಾಂಕಿ ಸರ್ನಾಗಿನೇ ಅವರ ಸಮಕಾಲೀನ ಅಧ್ಯಕ್ಷನಾಗಿದ್ದೆ ಜೆ ಸಿ ಗಣೇಶ್ಪುರದಿಂದ। ನಾನು ಸಹ ಎಲ್ಲ ಬೇರೆ ಬೇರೆ ಘಟಕದವರು ಹೊಸ ಘಟಕಗಳನ್ನು ಪ್ರಾರಂಭಿಸ್ತಾರೆ, ನನಗೂ ಒಂದು ಆಸೆ ಮೂಡ್ತಾ ಇತ್ತು ಎಲ್ಲಾದರೂ ಒಂದು ಹೊಸ ಘಟಕವನ್ನು ಮಾಡಲೇಬೇಕು ಅಂತ। ಕಾರ್ಯಕ್ರಮಗಳು ಆಗ್ತಾ ಇತ್ತು, ಚೆನ್ನಾಗಿ ಮೂಡ್ತಾ ಇದ್ದವು, ಬಟ್ ನಮ್ಮ ಒಂದು ಒಂದು ಪ್ರಯತ್ನ ಕೂಡ ಒಂದು ಹೊಸ ಘಟಕ ಮಾಡುವಲ್ಲಿ ಸಾಕ್ತಾ ಇತ್ತು। ಆದರೆ ಏನೋ ಒಂದು ಈ ಒಂದು ಕೊರೋನಾ ಎಂಬ ಮಹಾಮಾರಿಯಿಂದ ಆ ಒಂದು ಕನಸುಗಳು ಅಲ್ಲೇ ಬಿದ್ದೋಯಿತು, ಸುಟ್ಟೋಯಿತು। ಇವಾಗ ಈ ಪ್ರಸಕ್ತ ವರ್ಷದಲ್ಲಿ ನಾನು 2021ರಲ್ಲಿ ನಾನು ವಲಯ ಉಪಾಧ್ಯಕ್ಷನಾದೆ। ವಲಯ ಉಪಾಧ್ಯಕ್ಷನಾದ ಕೂಡಲೇ ಹಾಗೆ ಆಯಿತು,
ಬೇರೆ ಬೇರೆ ಜಡ್ ವಿಪಿಗಳು ಹೊಸ ಹೊಸ ಘಟಕಗಳು ಆಗ್ತಾ ಇದೆ ಪ್ರಾಂತ್ಯದಲ್ಲಿ, ಆದರೆ ನನ್ನ ಪ್ರಾಂತ್ಯದಲ್ಲಿ ಒಂದೂ ಆಗ್ತಾ ಇಲ್ಲ. ಹಾಗಾಗಿ ಅದು ಒಂದು ಕನಸು ಮೂಡ್ತಾ ಇತ್ತು. ಯಾರು ಮಾಡಿದ್ದು ಕೆಲವೊಂದು ಅಧ್ಯಕ್ಷರುಗಳನ್ನು ನಾನು ಅಪ್ರೋಚ್ ಮಾಡ್ತಾ ಇದ್ದೆ ಮಾಡ್ಬೋದಾ ಹೇಗೆ ಅಂತ, ಆದರೆ ಯಾರಿಗೂ ಫೋರ್ಸ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಇದು. ಬಟ್ ನನಗೆ ಫ್ರಾಂಕಿ ಸರ್ನ ಮತ್ತೆ ಒಂದು ಘಟಕವನ್ನು ಮಾಡ್ತಾರೆ ಅಂತ ನಿರೀಕ್ಷೆ ಇರಲಿಲ್ಲ ಆಯಿತು. ಆದರೆ ಅವರು ಒಂದು ಹೊಸ ಘಟಕವನ್ನು ಮಾಡುವುದನ್ನು ಮೂಲಕ ನನ್ನ ಕನಸನ್ನು ಅವರು ನನಸು ಮಾಡಿದ್ದಾರೆ. ಮುಂದಿನ ಈ ಘಟಕ ನಿಮ್ಮ ಕೂಸು ಅತ್ಯುತ್ತಮ ಕಾರ್ಯಕ್ರಮಗಳು ಮಾಡಿ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲಿ ಅಂತೇಳಿ ಶುಭ ಹಾರೈಸ್ತಾ ಇದ್ದೇನೆ. ನಾನು ಇಂದ ನಾವು ಒಟ್ಟಿಗೆ ಆಗಿ ನಾನು ನನ್ನಿಂದ ಏನೆಲ್ಲ ಬದಲಾವಣೆ ಆಗಬೇಕು ಆ ಬದಲಾವಣೆಯನ್ನು ಮಾಡಿಕೊಂಡು ನಮ್ಮೊಂದಿಗೆ ನಮ್ಮವರನ್ನು ಒಟ್ಟಿಗೆ ಕರ್ಕೊಂಡು ಹೋಗಿ ಆ ಒಂದು ಅದ್ಭುತ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಏನಾದರೂ ವಿಶ್ವವಿದ್ಯಾಲಯ ಇದ್ದರೆ ಅದು ಜೆ ಸಿ ಎ ಅಂತ ಹೇಳುತ್ತಾ, ನೀವೆಲ್ಲರೂ ಜೆ ಸಿ ಸಂಸ್ಥೆಯ ಯಾರು ಜೆ ಸಿ ಸದಸ್ಯರಲ್ಲವೋ ಅವರೆಲ್ಲ ಜೆ ಸಿ ಸಂಸ್ಥೆಯ ಸದಸ್ಯರಾಗಿ ಅಂತ ಹೇಳುತ್ತಾ, ಒಂದು ಸ್ಟಾರ್ಟಿಂಗಲ್ಲಿ ಕೆಲಸವನ್ನು ಮಾಡಿರತಕ್ಕಂತಹ ರೀತಿ ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮಗಳನ್ನು ಒಂದು ಜಿ ಬಿ ಮೀಟಿಂಗ್ ಅಥವಾ ಇನ್ಸ್ಟಾಲೇಷನ್ನಿಂದ ಸ್ಟಾರ್ಟ್ ಮಾಡಿಕೊಂಡು ಬಹಳ ಅದ್ಧೂರಿಯಾಗಿ ಮಾಡಿದರು. ಬಹುಶಃ ಅವರಿಗೆ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಅದೇ ಟೈಮಿಗೆ ನಿಮಗೆಲ್ಲ ಗೊತ್ತಿರುವಂತೆ ಕೊರೋನಾ ಮಹಾಮಾರಿ ಕೂಡ ಬಂದು ಸ್ವಲ್ಪ ವೇಗವನ್ನು ಕಡಿಮೆ ಮಾಡಿತು. ಆದರೂ ಫ್ರಾಂಕಿಯವರು ಹಠವನ್ನು ಬಿಡಲಿಲ್ಲ. ಆ ವರ್ಷವೇ ಕೊರೋನಾ ವಾರಿಯರ್ಸ್ ಇರ್ಬೋದು ಅಥವಾ ಎಷ್ಟು ಸಾಧ್ಯವೋ ಈ ಪರಿಸರದಲ್ಲಿ ಎಷ್ಟು ಒಂದು ತೊಡಗಿಸಿಕೊಳ್ಳಿಕ್ಕೆ ಆಗ್ತದ ಆ ಮೂಲಕವೋ ತೊಡಗಿಸಿಕೊಂಡು ಲಾಸ್ಟಿಗೆ ವರ್ಷದ ಕೊನೆಯಲ್ಲಿ ಮಾತಾಡೋದು, ಸರ್ ಇಷ್ಟೇ ಆಗಿದ್ದು ಈ ವರ್ಷ, ನನಗೆ ಇನ್ನೂ ಒಂದು ಅವಕಾಶ ಇದ್ದರೆ ಬಹುಶಃ ನಾನು ಇನ್ನಷ್ಟು ಸಾಧನೆಯನ್ನು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದರು. ನಮ್ಮದೇನದರಲ್ಲಿ ಹೇಳುವಂಥದ್ದಿಲ್ಲ, ಜಸ್ಟ್ ಅಭಿಪ್ರಾಯವನ್ನು ಹೇಳುವಂಥಿರುವಂಥದ್ದು ನಿಮ್ಮ ಘಟಕದ ವಿಷಯ ಅದು ಅಂತ. ಆ ಘಟಕದಲ್ಲಿ ಮತ್ತೆ ಅವರು ಪುನರಾಯ್ಕೆಯಾಗಿ ಈ ಸಲ ಕೂಡ ಅಧ್ಯಕ್ಷರಾಗಿ ನಾವು ಜೆ ಸಿ ಎಲ್ಲಿ ನಾನು ಏನು ಎಲ್ ಡಿ ಎಮ್ ಟಿ ಬಿಗಿನಿಂಗಲ್ಲಿ ಮಾಡಿದ್ದೀನಿ, ಎಲ್ ಎ ವಿಯಲ್ಲಿ ಏನು ಮಾಡಿದ್ದೀನಿ, ಜೆ ಸಿ ಎಲ್ ಇರುವಂಥ ಅಭಿವೃದ್ಧಿ ಅವಕಾಶಗಳು, ಈ ಅವಕಾಶಗಳನ್ನು ಬಹಳ ಉತ್ತಮವಾಗಿ ಸದುಪಯೋಗಿಸಿಕೊಂಡು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಈ ಒಂದು ಘಟಕವನ್ನು ಅತ್ಯಂತ ಬಲಿಷ್ಠವಾಗಿ ಕಟ್ಟಿದ್ದಾರೆ. ಹಾಗೆ ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡಂಥ ಮಾದರಿ ವ್ಯಕ್ತಿ ಯಾರಾದರೂ ಇದ್ದರೆ ಜೆ ಸಿ ಫ್ರಾಂಕಿ ಫ್ರಾನ್ಸಿಸ್ ಅವರು, ನಿಮಗೆ ಮತ್ತು ನಿಮ್ಮ ತಂಡಕ್ಕೆ ನಾನು ಶುಭವನ್ನು ಹಾರೈಸ್ತೇನೆ. ಜೆಸಿ ರಾಷ್ಟ್ರೀಯ ಅಧ್ಯಕ್ಷರಾದ ಜೆಸಿ ಕಾರ್ತಿಕೇಯ ಮಧ್ಯಸ್ಥ ಅಧ್ಯಕ್ಷೀಯ ಮಾತುಗಳನ್ನಾಡಿದರು. ಈಗಾಗಲೇ ಪದಪ್ರದಾನ ಸಮಾರಂಭವನ್ನು ಯಶಸ್ವಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದೀರಿ. ಅನೇಕರಿಗೆ ಇಲ್ಲಿ ಈ ಜೆಸಿಐ ಸಂಸ್ಥೆ ಏನು ಎತ್ತ ಅನ್ನುವಂಥ ಕುತೂಹಲ ಹಾಗೂ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಿದೆ. ಖಂಡಿತವಾಗಿ ಘಟಕದ ಅಧ್ಯಕ್ಷರು ಫ್ರಾಂಕಿ ಅವರು ಮತ್ತು ನಿರ್ಮಾ ಡಿಸೋಜಾ ಅವರು ಮುಂದಿನ ದಿವಸಗಳಲ್ಲಿ ಇನ್ನೊಂದು ಉತ್ತಮವಾದಂಥ ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ನಿಮಗಾಗಿ ಇಟ್ಕೊಳ್ತಾರೆ. ಜೆ ಸಿ ಐ ಸಂಸ್ಥೆ ಏನು ಎತ್ತ ಅನ್ನೋದರ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಆದರೂ ಕೂಡ ಸ್ನೇಹಿತರೆ, ಚುಟುಕಾಗಿ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ ಹೊಸ ಸದಸ್ಯರಿಗೆ. ವಿಶೇಷವಾಗಿ ಜೆ ಸಿ ಐ ಅಂದರೆ ನಮ್ಮ ಸಂಸ್ಥೆ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್, ನಮ್ಮ ಸಂಸ್ಥೆಯ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ವಿಶೇಷವಾಗಿ ಭಾರತದಲ್ಲಿ ಈ ವರ್ಷ 50,000 ಸದಸ್ಯರನ್ನು ಗಡಿಯನ್ನು ನಾವು ದಾಟಿದ್ದೇವೆ. ಅದಕ್ಕೆ ಜೆ ಸಿ ಐ ಮಂಗಳ ಗಂಗೋತ್ರಿ ಕೊಣಜೆ ಅವರ ಸಹಕಾರ ಕೂಡ ಈ ಸಂದರ್ಭದಲ್ಲಿ ಒಬ್ಬ ರಾಷ್ಟ್ರೀಯ ನಿರ್ದೇಶಕನಾಗಿ ನಾನು ಸ್ಮರಿಸಲಿಕ್ಕೆ ಬಯಸ್ತೇನೆ. ಏನು ಜೆ ಸಿ ಐ ತೊಕ್ಕೊಟ್ಟು ಸ್ಟಾರ್ ಘಟಕದ 20 ಸದಸ್ಯರು ಈ ದಿವಸ ಸೇರ್ಪಡೆಗೊಂಡಿದ್ದೀರಿ. ನಿಮ್ಮ ನಿಮ್ಮ ಸದಸ್ಯತ್ವ ಶುಲ್ಕವನ್ನು ಕ್ಲಪ್ತ ಸಮಯದಲ್ಲಿ ಜೆ ಸಿ ಐ ಭಾರತಕ್ಕೆ ಹೋದ ಕಾರಣ ನಮಗೆ ಜೆ ಸಿ ಐ ಭಾರತದವರಿಗೂ ಕೂಡ ಒಂದು 50,000 ಗಡಿಯನ್ನು ಮುಟ್ಟಲಿಕ್ಕೆ ಸಹಕಾರ ಆಗಿದೆ. ಈ ಸಂದರ್ಭ ಜೆ ಎಫ್ ಡಿ ಫ್ರಾಂಕಿ ಫ್ರಾನ್ಸಿಸ್ ಕುಟಿನ್ ಅವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಈ ವೇಳೆ ವಂಶಿ ರತ್ನಕುಮಾರ್ ಸೇರಿದಂತೆ ಹಲವಾರು ಸಾಧಕರನ್ನು ಗೌರವಿಸಲಾಯಿತು.